ನಮಸ್ಕಾರ ಇಷ್ಟೊಂದು ಸತಿ ನಾವು ಜೀವನದಲ್ಲಿ ಅಂದ್ಕೋತೀವಿ ಛೇ ನನ್ನ ಹತ್ರ ದುಡ್ಡಿದ್ರೆ ಎಲ್ಲೋ ನನ್ನ ಜೀವನ ಚೆನ್ನಾಗಿರ್ತಾ ಇತ್ತು ಎಷ್ಟೋ ಸತಿ ಹೌದು ಮೋಸ್ಟ್ ಆಫ್ ದ ಪ್ರಾಬ್ಲಮ್ ಫಿನಾನ್ಸಿಂದನೇ ಎಷ್ಟೋ ಸತಿ ನಮಗೆ ನಮ್ಮ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲದಿದ್ದಾಗ ನಮ್ಮ ಹತ್ರ ನಮಗೆ ಜೀವನ ನಡೆಸಿದಷ್ಟು ಹಣ ಇಲ್ಲದಿದ್ದಾಗ ಖಂಡಿತ ಡೌನ್ ಆಗುತ್ತೆ ಹಣ ಒಂದು ಎನರ್ಜಿನೇ ಹೌದು ನಾವು ಯಾವಾಗಲೂ ಪ್ರೀತಿ ಬಗ್ಗೆ ಮಾತಾಡ್ತಾ ಇರ್ತೀವಿ ಆದರೆ ಮನಿಯನ್ನ ಅಟ್ರಾಕ್ಟ್ ಮಾಡೋದು ಹೇಗೆ ನಾವು ನೋಡಿ ನಾ ಕೆಳ ಕಳೆದ ಸಂಚಿಕೆಲೆಲ್ಲ ಪ್ರೀತಿ ನಮ್ಮ ಜೀವನದಲ್ಲಿ ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು ಪ್ರೀತಿಯನ್ನ ಹೇಗೆ ಅಟ್ರಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ದೆ ಇವತ್ತಿನ ಸಂಚಿಕೆಯಲ್ಲಿ ದ ಸೈಕಾಲಜಿ ಆಫ್ ಮನಿ ಹೇಗೆ ಮನಿಯನ್ನ ಅಟ್ರಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ನೋಡಿ ಕೀನ್ ಆಗಿ ನಿಮ್ಮ ಜೀವನದ ಪ್ಯಾಟರ್ನ್ ಅನ್ನು ಅಬ್ಸರ್ವ್ ಮಾಡಿ ಕೆಲವು ಸತಿ ನಿಮ್ಗೆ ಏನು ಇಷ್ಟ ಇರಲ್ವೋ ಏನು ಭಯ ಇರುತ್ತೋ ಅದು ನಿಮ್ಮ ಜೀವನದಲ್ಲಿ ಆಗಿದೆ ಅಲ್ವಾ ಎಷ್ಟೋ ಸತಿ ನನಗೆ ಯಾವುದೋ ಒಂದು ವಿಷಯಕ್ಕೆ ಭಯ ಹೀಗಾಗ್ಬಿಡುತ್ತೆ 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 ಅಂತ ಭಯ ಇರುತ್ತೆ ನೋಡಿದ್ರೆ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಮ್ಮ ಲೈಫಲ್ಲಿ ಆ ಘಟನೆ ಆಗ್ಬಿಟ್ಟಿರುತ್ತೆ ಅಥವಾ ನಾವು ಏನನ್ನ ಆಗಬಾರ್ದು ನಿಂಚೋಗ್ಲು ನಮ್ಮ ಲೈಫಲ್ಲಿ ಆಗಬಾರ್ದು ಆಗಬಾರ್ದು ಅಂತ ಅಂದ್ಕೊಂಡಿರ್ತೀವೋ ಯಾವಾಗಲೂ ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ಅದು ನಮ್ಮ ಜೀವನದಲ್ಲಿ ಆಗ್ಬಿಟ್ಟಿರುತ್ತೆ ಇದು ಯಾಕಪ್ಪ ಅಂತ ಹೇಳಿದ್ರೆ ನನಗೆ ಇಷ್ಟೊಂದು ಸಂಚಿಕೆಯಲ್ಲಿ ಮಾತಾಡಿದ್ದೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಎಷ್ಟೋ ಸತಿ ನಮ್ಗೆ ಕೆಲವು ಸತಿ ನಾವು ಅನ್ಕೊಂಡಿರ್ತೀವಿ ಅದು ಸುಮ್ಮನೆ ಏನೋ ಯೋಚನೆ ಮಾಡುವಾಗ ಹಿಂಗ ಆಗ್ಬೋದೇನಪ್ಪಾ ಅಂತ ಅನ್ಕೊಂಡಿರ್ತೀವಿ ಖಂಡಿತವಾಗ್ಲೂ ಹಾಗಾಗಿರೋದು ಉಂಟು ಅಲ್ವಾ ಆದ್ರೆ ಏನಪ್ಪಾ ಇದು ಅಂತ ಹೇಳಿದ್ರೆ ದ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳಿದ್ರೆ ನಮ್ಮ ಸುಪ್ತ ಮನಸ್ಸಿಗೆ ಅದ್ರದೇ ಆದ ಪವರ್ ಇದೆ ನೋಡಿ ಯಾವತ್ತೂ ಅಷ್ಟೇ ನಮಗೆ ಯಾವ್ದ್ರ ಮೇಲೆ ಏನ್ ಇಂಪ್ರೆಷನ್ ಇರುತ್ತೋ ಅದ್ರ ರೀತಿ ನಾವು ಜೀವನವನ್ನ ನೋಡ್ತಾ ಹೋಗ್ತೀವಿ ಕೆಲವು ಸರ್ತಿ ನಾವು ಅನ್ಕೋತಾ ಹೋಗ್ತೀವಿ ಜೀವನ ತುಂಬಾ ಕಷ್ಟ ಕಷ್ಟ ಅಂತ ಕಷ್ಟ ಇರೋರಿಗೆ ಕಷ್ಟ ಬರ್ತಾ ಇರತ್ತೆ ಸುಖವಾಗಿರೋರಿಗೆ ಸುಖ ಜಾಸ್ತಿ ಆಗ್ತಾ ಇರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಅವರ ಮೈಂಡ್ ಸೆಟ್ ನಿಮ್ಮ ಮೈಂಡ್ ಹೇಗಪ್ಪ ಅಂತ ಹೇಳಿದ್ರೆ ಮ್ಯಾಗ್ನೆಟ್ ರೀತಿ ಕೆಲವು ಸತಿ ನಾವು ಪಾವರ್ಟಿಯನ್ನ ನೋಡ್ತಾ ಇರ್ತೀವಿ ಹೌದು ನನ್ನ ಜೀವನ ಕಷ್ಟ ನನಗೆ ಹಣ ಇಲ್ಲ ಅಂತ ಯಾವಾಗ ಹೆಚ್ಚಾಗಿ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಹೋಗ್ತಿವೋ ನಮ್ಮ ಜೀವನ ಅದೇ ರೂಟ್ ಅಲ್ಲಿ ಹೋಗ್ತಾ ಇರತ್ತೆ ಯಾವಾಗ ನಾನು ಬೆಲ್ದಿ ಆಗಿದ್ದಾನೆ ನಾನು ಮನಿ ಮ್ಯಾಗ್ನೆಟ್ ಅಂತ ಯೋಚನೆ ಮಾಡ್ತಾ ಹೋಗ್ತಿವೋ ನಾವು ಹೆಚ್ಚು ಹಣವನ್ನ ಆಕರ್ಷಿಸ್ತಾ ಇರ್ತೀವಿ ಈ ವಿಡಿಯೋ ಶುರುಗೆ ಹೇಳಿದೆ ನಾನು ಮನಿ ಅನ್ನೋದು ಒಂದು ಎನರ್ಜಿ ನೀವು ಸತಿ ನೋಡಿ ನಮ್ಮ ಹಳೆ ಮೂವಿಯಲ್ಲೆಲ್ಲ ಯಾರ ಹತ್ರ ಹಣ ಇರುತ್ತೋ ಅವರನ್ನ ವಿಲನ್ ಆಗಿ ತೋರಿಸ್ತಾ ಇದ್ರು ಅಲ್ವಾ ಯಾರತ್ರ ನೋಡಿ ಇವಾಗ ಆ ಈ ಯಾವುದೇ ಒಂದು ಮೂವಿಯಲ್ಲಿ ನೋಡಿ ವಿಲನ್ ಹತ್ರ ತುಂಬ ಕಾರ್ ಇರುತ್ತೆ ದೊಡ್ಡ ದೊಡ್ಡ ಬಂಗ್ಲೆ ಇರುತ್ತೆ ಕೆಲ್ಸದವ್ರು ಇರ್ತಾರೆ ಕೆಲಸದವ್ರ ಮಿಸ್ ಬಿಹೇವ್ ಮಾಡ್ತಿರ್ತಾನೆ ಜನಗಳಿಗೆ ಹಿಂಸೆ ಕೊಡ್ತಾ ಇರ್ತಾನೆ ನಮಗೆ ಒಂದು ಮೈಂಡ್ ಸೆಟ್ ಏನಪ್ಪಾ ಇದೆ ಅಂತ ಹೇಳಿದ್ರೆ ಹಣ ಇರೋರಲ್ಲ ಈವಿಲ್ ಮೈಂಡೆಡ್ ಅಂತ ಸೊ ಯಾವಾಗ ನಮಗೆ ಆ ಹಣದ ಮೇಲೆ ಒಳ್ಳೆ ಇಂಪ್ರೆಷನ್ ಇರಲ್ವೋ ನಾವು ಹಣವನ್ನ ಮ್ಯಾಗ್ನೆಟಿಕ್ ಎನರ್ಜಿಯಲ್ಲಿ ಸೆಳೆಯುವುದು ಕಷ್ಟ ಆಗುತ್ತೆ ಯಾವತ್ತೋ ಅಷ್ಟೇ ಒಂದು ಹೇಳ್ತೀನಿ ದ ಸೀಕ್ರೆಟ್ ಟು ಅಟ್ರಾಕ್ಟ್ ಮೋರ್ ಮನಿ ಇಸ್ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಯಾಕಂತ ಹೇಳಿದ್ರೆ ನೋಡಿ ಯಾವಾಗಲೂ ಅಷ್ಟೇ ನಾವು ನಿಮ್ಮ ದುಡ್ದಿದೆಲ್ಲ ನೀವು ಹಣ ಹೋಗ್ಬಿಟ್ಟು ನಿಮಗೆ ಖರ್ಚು ಮಾಡಿ ಅಂತ ಹೇಳಲ್ಲ ಕನಿಷ್ಠ ಐದು ಪರ್ಸೆಂಟ್ ಆದರೂ ನಿಮಗೆ ನೀವು ಖರ್ಚ ಮಾಡಿದ್ನ ಕಲೀರಿ ಯಾಕಂತ ಹೇಳಿದ್ರೆ ವೆನ್ ಯು ಲುಕ್ ಗುಡ್ ಯು ಫೀಲ್ ಗುಡ್ ಯಾವಾಗ ನಮ್ಮ ಎನರ್ಜಿ ಹೈ ವೈಬ್ರೇಷನ್ ಅಲ್ಲಿ ಇರುತ್ತೋ ನಾವು ಎಂಥದನ್ನಾದರೂ ಕೂಡ ಮ್ಯಾನಿಫೆಸ್ಟ್ ಮಾಡ್ಬೋದು ಅದು ಬಿಟ್ಟು ನಾವು ಯಾವಾಗಲೂ ಕೂಡಿರ್ತೀನಿ ನಾನು ಕೂಡಿರ್ತೀನಿ ಏನೋ ಒಂದು ಆಪತ್ಕಾಲ ಬರುತ್ತೆ ಆಪತ್ಕಾಲ ಬರುತ್ತೆ ಅಂತ ಯಾವಾಗ ಹಣವನ್ನ ಕೂಡಿಡ್ಲಿಕ್ಕೆ ಶುರು ಮಾಡ್ತೀವೋ ನಾವು ಆಪತ್ಕಾಲವನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀವಿ ಹಾಗಾಗಿ ನಾನು ಯಾಕಪ್ಪ ಕೂಡಿರ್ತೀನಿ ಅಂತ ಹೇಳಿದ್ರೆ ಇನ್ವೆಸ್ಟ್ ಮಾಡಿ ಆ ದುಡ್ಡನ್ನ ಡಬಲ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಇರಬೇಕು ಹೊರತು ಆಪತ್ಕಾಲಕ್ಕಾಗಿ ಕೂಡಿಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಆ ಎಮರ್ಜೆನ್ಸಿ ನಾವು ಮ್ಯಾನಿಫೆಸ್ಟ್ ಮಾಡ್ತಾ ಇದೀವಿ ಮತ್ತೆ ಹೇಗೆ ನಮ್ಮ ಮೇಲೆ ನಾವು ಸ್ಪೆಂಡ್ ಮಾಡೋದು ಅಂತ ಹೇಳಿದ್ರೆ ಒಳ್ಳೆ ಜಿಮ್ ಮೆಂಬರ್ಶಿಪ್ ತಗೊಳ್ಳೋದಾಗಿರಬಹುದು ಅಥವಾ ಒಳ್ಳೆ ಒಂದು ಹೆಲ್ತ್ ಕ್ಲಬ್ಗೆ ಸೇರೋದಾಗಿರ್ಬಹುದು ಒಳ್ಳೆ ಆಹಾರ ತಿನ್ನೋದಾಗಿರ್ಬಹುದು ಯಾಕಂತ ಹೇಳಿದ್ರೆ ನೋಡಿ ನಮ್ಮ ಹೆಲ್ತ್ ಅನ್ನೋದಿದೆಯಲ್ವಾ ಯಾರೇ ಹೋಗ್ಬಿಟ್ಟು ನೋಡಿ ಎಂತ ದೊಡ್ಡ ಶ್ರೀಮಂತ ಆದ್ರೂ ಕೂಡ ಎಲ್ಲರೂ ಮಲಗುವ ಹಾಸ್ಪಿಟಲ್ ಅಲ್ಲಿ ಬೆಡ್ ಅಲ್ಲಿ ಸೇಮ್ ಬೆಡ್ ಅನ್ನ ಕೊಡ್ತಾನೆ ಹೊರತು ಓ ಅವನ ಅಗರ್ಭ ಶ್ರೀಮಂತ ಅಂತ ಹೇಳಿ ಅವನ ಚಿನ್ನದ ಹಾಸಿಗೆ ಮೇಲೆ ಮಲಗಿಸಲ್ಲ ಹಾಗಾಗಿ ನಮ್ಮ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಯಾವ್ದ್ರ ಮೇಲೆ ಇರಬೇಕು ಅಂತ ಹೇಳಿದ್ರೆ ನಮ್ಮ ಹೆಲ್ತ್ ಮೇಲೆ ಇರಬೇಕು ಯಾಕಂತ ಹೇಳಿದ್ರೆ ನೋಡಿ ನಾವು ಯಾವಾಗ್ಲಾದ್ರೂ ಹುಷಾರ್ ತಪ್ಪಿದ್ರೆ ನಮಗೆ ಡಿಪೆಂಡೆನ್ಸಿ ಜಾಸ್ತಿ ಆಗತ್ತೆ ನೋಡಿ ಯಾರಿಗೇ ಆಗ್ಲಿ ಯೂತ್ ಅನ್ನೋದು ಇಷ್ಟ ಯಾರು ಆಗಿರ್ತಾರೆ ಯಾರು ಎನರ್ಜೆಟಿಕ್ ಆಗಿರ್ತಾರೆ ಅವ್ರು ಕಂಡ್ರೆ ಜನಗಳಿಗೆ ಇಷ್ಟ ಆಗ್ತಾ ಹೋಗುತ್ತೆ ಸದಾ ನಾವು ಹುಷಾರ್ ತಪ್ತಾ ಇರೋದು ಅಥವಾ ನಮ್ಮ ಬಗ್ಗೆ ನಾವು ಕಾಳಜಿ ತಗೊಳ್ದೆ ಇರೋದಾಗಿರ್ಬಹುದು ನಮ್ಮ ಬಾಡಿ ಮೇಲೆ ಕಾಳಜಿ ಕೊಡದೇ ಇರೋದಾಗಿರ್ಬೋದು ಹೆಲ್ತಿ ಫುಡ್ ಅನ್ನ ತಿನ್ನೋದೇ ಆಗಿರ್ಬೋದು ಇದೆಲ್ಲವನ್ನು ಮಾಡ್ತಾ ಹೋದ್ರೆ ನಮ್ಮ ಹೆಲ್ತ್ ಡಿಕ್ಲೈನ್ ಆಗ್ತಾ ಹೋಗುತ್ತೆ ಮತ್ತೆ ನಮ್ಮ ಅನ್ನು ಉಳ್ಸ್ಕೊಳ್ಳಿಕ್ಕೆ ಹೆಚ್ಚಾಗಿ ಖರ್ಚನ್ನ ಮಾಡಬೇಕಾಗತ್ತೆ ಹಾಗಾಗಿ ನಿಮ್ಮ ಬಗ್ಗೆ ನಿಮ್ಮ ಮೇಲೆ ನೀವು ಸ್ಪೆಂಡನ್ನ ಮಾಡೋದು ಕಲ್ತ್ಕೊಳ್ಳಿ ಮತ್ತೆ ಏನೇ ಆಗಿರ್ಲಿ ನಿಮ್ಮ ದೇಹದ ಗಾತ್ರಕ್ಕೆ ತೂಕಕ್ಕೆ ತೂಗುವಂತಹ ಬಟ್ಟೆಯನ್ನ ಹಾಕೋದಾಗಿರ್ಬೋದು ನಮ್ಮ ಹತ್ರ ನಾಲ್ಕು ಬಟ್ಟೆ ಇದ್ರು ಅದನ್ನ ಚೆನ್ನಾಗಿ ಒಗ್ತು ಈ ಸ್ತ್ರೀ ಯಾವಾಗ್ಲೂ ಅಷ್ಟೇ ನೀವು ಯಾವ ಯಾವತ್ತು ನೋಡಿ ನಾವು ಹೇಗೆ ಕಾಣಿಸ್ತೀವಿ ಅದ್ರದ ಮೇಲೆ ನಮ್ಗೆ ಮರ್ಯಾದೆ ಕೊಡ್ತಾ ಹೋಗ್ತಾರೆ ಹೌದು ಲುಕ್ಸ್ ಡಿಸೆಪ್ಟಿವ್ ಅಂತ ಹೇಳ್ತಾರೆ ಆದ್ರೂ ಕೂಡ ಫಸ್ಟ್ ನಮ್ಮ ಡಿಗ್ನಿಟಿಯನ್ನ ಮೆಜರ್ ಮಾಡೋದು ನಾವು ಹಾಕತಕ್ಕಂತ ಬಟ್ಟೆ ಯಾವ್ದಾದ್ರು ಈಗ ಟ್ರೆಂಡಿ ಆಗಿರುತ್ತೆ ಹರಿದೋಗಿರೋ ಜೀನ್ಸ್ ಹಾಕೋದಾಗಿರ್ಬೋದು ಅಥವಾ ಸಾಗಿ ಕ್ಲೋತ್ಸ್ ಆಗಿರ್ಬೋದು ಆ ರೀತಿಯೆಲ್ಲ ನಾವು ಇಂಟರ್ವ್ಯೂ ಹೋಗೋದಾಗಿರ್ಬೋದು ಅಥವಾ ಒಬ್ಬರನ್ನ ಇಂಪ್ರೆಸ್ ಮಾಡಲಿಕ್ಕೆ ಹೋಗುದಾಗ ನಮ್ಮ ಡಿಗ್ನಿಟಿ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ಯಾವತ್ತೂ ಅಷ್ಟೇ ನಮ್ಮ ಹತ್ರ ಎರಡು ಜೊತೆ ಬಟ್ಟೆ ಇದ್ರು ಕೂಡ ಚೆನ್ನಾಗಿ ಒಗ್ದು ಇಸ್ತ್ರಿ ಮಾಡಿರೋದನ್ನ ಹಾಕಿದ್ರೆ ಕೂಡ ನಮ್ಮ ಚಾರ್ಮ್ ಹೆಚ್ಚುತ್ತಾ ಹೋಗುತ್ತೆ ಯಾವಾಗ್ಲೂ ನಾವು ಸ್ವಚ್ಛವಾಗಿರೋ ನೀಟಾಗಿರೋ ಆಗಿರೋ ಬಟ್ಟೆ ಹಾಕಿದಾಗ ನಮ್ಮ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಯೂನಿವರ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಯಾರೋ ಒಬ್ಬ ಕಾರ್ ತಗೊಂಡ ಅಂತ ಇಟ್ಕೊಳ್ಳಿ ಒಬ್ಬ ಮನೆ ತಗೊಂಡ ಅಂತ ಇಟ್ಕೊಳ್ಳಿ ಅಥವಾ ಯಾರಿಗೋ ಮದುವೆ ಆಯ್ತು ಅಥವಾ ಇನ್ನೊಂದೇ ಮತ್ತೊಂದು ಪ್ರಮೋಷನ್ ಆಯ್ತು ಅಂತ ಹೇಳಿದ್ರೆ ನೀವು ಕೂಡ ಅವರಷ್ಟೇ ಸಂತೋಷ ಪಡಿ ಯಾಕೆ ಅವ್ನಿಗೇನೋ ಆದ್ರೆ ನನ್ಗೇನಾಗಬೇಕು ನನ್ನ ಜೀವನದಲ್ಲಿ ಏನು ಪ್ರೋಗ್ರೆಸ್ ಇಲ್ಲ ನಾನ್ ಯಾಕೆ ಸಂತೋಷ ಪಡ್ಬೇಕು ಅಂತ ಕೇಳ್ತಾ ಇದ್ರೆ ಹೌದು ನೋಡಿ ಜಲಸ್ ಅನ್ನೋದು ಲೋ ವೈಬ್ರೇಷನಲ್ ಥಾಟ್ ಯಾವಾಗ ನಾವು ನಾವೊಬ್ಬರು ನೋಡಿ ಹೊಟ್ಟೆ ಇಷ್ಟ ಪಡ್ಕೊತೀವಿ ಅಥವಾ ಅವರ ಸಕ್ಸಸ್ ಅನ್ನ ನಾವು ನೋಡಿ ಅಸೂಯ ಪಟ್ಕೋತೀವೋ ಯೂನಿವರ್ಸಿಗೆ ನಾವು ಸಬ್ ಒಂದು ಮೆಸೇಜ್ ಅನ್ನ ಕಳಿಸಿದೀವಿ ಏನಪ್ಪಾ ಅಂತ ಹೇಳಿದ್ರೆ ಓಹ್ ನನಗಿದ್ ಇಷ್ಟ ಇಲ್ಲ ಅಂತ ಆಗ ಯೂನಿವರ್ಸ್ ಅದು ನಮಗೆ ಕೊಡ್ತಾ ಹೋಗಲ್ಲ ಯಾವಾಗ ನಾವು ಒಬ್ಬರ ಸಕ್ಸಸ್ ಅನ್ನ ನೋಡಿ ಜೆನ್ಯೂನ್ ಆಗಿ ಖುಷಿ ಪಡ್ತೀವಿ ಒಬ್ಬರ ಹ್ಯಾಪಿನೆಸ್ ಅನ್ನ ನೋಡಿ ನಾವು ಖುಷಿ ಪಡ್ತೀವಿ ನಾವು ಒಬ್ಬರು ಏನೋ ಒಂದು ಒಂದು ಒಳ್ಳೇದಾದ್ರೆ ನಾವು ಯಾವಾಗ ಜನ್ಯೂನ್ ಆಗಿ ಖುಷಿ ಪಡ್ತೀವೋ ನಾವು ಕೂಡ ಸಬ್ ಕಾನ್ಶಿಯಸ್ಲಿ ಅದನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ತೀವಿ ಮತ್ತೆ ಲ್ಯಾಕ್ ಮೈಂಡ್ ಸೆಟ್ ಇಂದ ಆಚೆ ಬನ್ನಿ ಯಾಕಂತ ಹೇಳಿದ್ರೆ ಅಯ್ಯೋ ನನ್ನ ಹತ್ರ ಹಣ ಇಲ್ಲ ನನ್ನ ಹತ್ರ ಹಣ ಇದ್ದಿದ್ರೆ ನಾನು ಇದನ್ನ ಮಾಡ್ಬೋದಿತ್ತು ಹಣ ಇದ್ದಿದ್ರೆ ಅದನ್ನ ಮಾಡ್ಬೋದಿತ್ತು ಅಂತ ಪೋಸ್ಟ್ಪೋನ್ ಮಾಡ್ಲಿಕ್ಕೆ ಹೋಗ್ಬೇಡಿ ಈ ಕ್ಷಣದಲ್ಲಿ ನಮ್ಮತ್ತೆ ಇರೋತಕ್ಕಂತಹ ಲಿಮಿಟೆಡ್ ರಿಸೋರ್ಸ್ ಅಲ್ಲೂ ಕೂಡ ವೆಲ್ತಿ ಮೈಂಡ್ ಸೆಟ್ ಅನ್ನ ಯಾವಾಗ ನಾವು ನನ್ನ ಹತ್ರ ಯಾವತ್ತೂ ಅಷ್ಟೇ ಯಾವಾಗ ನಾವು ಅಯ್ಯೋ ಇಲ್ಲ ಇಲ್ಲ ಅಂತ ಹೋಗ್ತಿವೋ ನಮ್ಮ ಹತ್ರ ಇಲ್ಲದೆ ಹೋಗುತ್ತೆ ಯಾವಾಗ ಇಲ್ಲ ಐ ಹ್ಯಾವ್ ಮೋರ್ ದೆನ್ ಇನ್ ನಫ್ ಅಂತ ನಾವು ಯಾವಾಗ ನಮಗೆ ಸಬ್ ಕಾನ್ಷಿಯಸ್ ಮೈಂಡ್ ನಾವು ಫೇಕ್ ಮಾಡಿದ್ರು ಪರವಾಗಿಲ್ಲ ವೆಲ್ತ್ ಮೈಂಡ್ ಸೆಟ್ ಅಲ್ಲಿ ನಾವು ಹೇಳ್ಕೊತಾ ಹೋಗ್ತೀವಿ ನಾವು ಆಗ ಅಲ್ಲಿ ರೀಚ್ ಆಗ್ಲಿಕ್ಕೆ ಸಾಧ್ಯ ಆ ವೈಬ್ರೇಷನಲ್ ಥಾಟ್ಸ್ ಅನ್ನು ನಾವು ಮ್ಯಾಚ್ ಮಾಡಿದಾಗ ಆ ಎನರ್ಜಿ ನಮ್ಗೆ ಮ್ಯಾಚ್ ಆಗ್ತಾ ಹೋಗುತ್ತೆ ನಾವು ಮನೆಯನ್ನ ಮ್ಯಾನಿಫೆಸ್ಟ್ ಮಾಡ್ಬೋದು ಸುಲಭವಾಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು